ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಒಂದು ಡ್ರಿಂಕ್ ಪೌಡರ್ ನ ನಾನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ನೋಡ್ತಾ ಇದ್ದೆ ಆ ಟೈಮಲ್ಲಿ. ಓಕೆ, ನಿಮಗೂ ಕೂಡ ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಮಕ್ಕಳಿಗೆ ಇರ್ಬೋದು, ಅಥವಾ ಈ ಡ್ರಿಂಕ್ ಬಂದು ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಅಂದ್ರೆ 1 ವರ್ಷದ ಮೇಲ್ಪಟ್ಟು ಪ್ರತಿ ಎಲ್ಲರೂ ಕೂಡ ತಗೋಬಹುದು. ತುಂಬಾ ತುಂಬಾ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್, ಯಾವುದೇ ಕೆಮಿಕಲ್ಸ್ ಇಲ್ದಲೇನೆ ಮನೆಯಲ್ಲೇನೆ ಒಂದು ಹೆಲ್ತಿ ಕಂಪ್ಲೀಟ್ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಪ್ರೋಟೀನ್ ಇರ್ಬೋದು ಮತ್ತೆ ಫೈಬರ್ ಇರ್ಬೋದು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಒಂದು ಡ್ರಿಂಕಿಂಗ್ ಪೌಡರ್ ತುಂಬಾ ಹೆಲ್ಪ್ ಆಗುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ಕೊಂಡು ಹೋಗ್ಬೇಡಿ, ಮತ್ತೆ ಇಂಗ್ರೀಡಿಯಂಟ್ಸ್ ಮಿಸ್ ಆಗ್ಬಿಡುತ್ತೆ. ಈಗ ನಾನು ಪ್ಯಾನ್ ತಗೊಂಡಿದ್ದೀನಿ, ಲೋ ಫ್ಲೇಮಲ್ಲಿ ಗ್ಯಾಸ್ ಅನ್ನ ಆನ್ ಮಾಡಿದಾಗಿನಿಂದ ಹಿಡಿದು ಎಂಡಿಂಗ್ ತನಕ ಲೋ ಫ್ಲೇಮಲ್ಲಿ ಇಡ್ಕೋಬೇಕಾಗತ್ತೆ. ಫಸ್ಟು ಬಾದಾಮಿ, ಬಾದಾಮಿ ಒಂದು 50 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ನೀವು ನೋಡ್ಬೋದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೀವು ಲೇಟ್ ಆಗ್ತಾ ಇದೆ, ನನಗೆ ಟೈಮ್ ಇಲ್ಲ ಅಂತ ಅನ್ಕೊಂಡು ಹರಿ ಬಿರಿಲಿ ನೀವು ದಯವಿಟ್ಟು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ರೋಸ್ಟ್ ಆಗ್ಬಿಡುತ್ತೆ ಮತ್ತೆ ಸರಿಯಾಗಿ ಹುರ್ಕೊಂಡ್ಲಿಲ್ಲ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಹೊಟ್ಟೆಗೆ ಸರಿ ಹೋಗೋದಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆದಷ್ಟು ನೀಟಾಗಿ ಹುರ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ನೀಟಾಗಿ ಈ ರೀತಿ ಬೆಂದಿರುತ್ತೆ ಆಲ್ಮೋಸ್ಟ್. ಈಗ ನಮಗೆ ಸಾಕು ಇದು, ಇದನ್ನು ನಾನು ಬೇರೆದಕ್ಕೆ ಶಿಫ್ಟ್ ಮಾಡ್ತೀನಿ ಆಯಿತಾ. ಈಗ ನಾನು ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂತಹ ಕಾಳು ಬೇಳೆಗಳೆಲ್ಲ ಏನಿದೆ ಇವೆಲ್ಲವೂ ಕೂಡ ಇವುಗಳಲ್ಲಿ ಫೈಬರು, ವಿಟಮಿನ್ಸು, ಮಿನರಲ್ಸು ಎಲ್ಲವೂ ಹೆಚ್ಚಾಗಿ ಇರೋದ್ರಿಂದ ಪ್ರತಿದಿನ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಷಿಯನ್ಸ್ನ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದೊಂದೇ ಸಪ್ರೇಟ್ ಹಣ್ಣು, ತರಕಾರಿ, ಕಾಳು ಎಲ್ಲ ಸಪ್ರೇಟ್ ತೊಗೊಳೋಕ್ಕೆ ಪ್ರತಿದಿನ ನಾವು ಅದನ್ನು ಫಾಲೋ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ, ಕಷ್ಟ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ನಾವು ಒಂದು ಪ್ರೋಟೀನ್ ನ್ಯಾಚುರಲ್ ಆಗಿ ಪ್ರೋಟೀನ್ ಪೌಡರ್ಗಳ ರೀತಿಯಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದು, ಅದರಲ್ಲೂ ಒಂದು ತಿಂಗಳಿಗಾಗೋವಷ್ಟು ಅಥವಾ 15 ದಿನಕ್ಕಾಗೋವಷ್ಟು ಮಾಡಿ ಇಟ್ಕೊಂಡು ಅವಾಗವಾಗ 15 ದಿನಕ್ಕೊಂದ್ಸತಿ 20 ದಿನಕ್ಕೊಂದ್ಸತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಉದ್ದಿನ ಬೇಳೆನೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾ ಇರೋದ್ರಿಂದ ತುಂಬ ಬೇಗನೆ ಇವೆಲ್ಲ ಬೇಳೆಕಾಳುಗಳು ತುಂಬ ಬೇಗನೆ ಬೆಂದ್ಬಿಡುತ್ತೆ. ಈ ಉದ್ದಿನ ಬೇಳೆ ನೋಡಿದಾಗ ಒಂದು ನೆನಪಾಯಿತು, ನಮ್ಮ ಫ್ರೆಂಡ್ ಸುಷ್ಮಾ ಅವರು ನನಗೆ ಯಾವಾಗಲೂ ಸೊಂಟ ನೋವು ಅಂತ ಅಂದ್ಕೊಳ್ತಾ ಇರ್ತಿದ್ದೆ. ಸೊ ಅವ್ರು ಹೇಳಿದ್ರು ಉದ್ದಿನ ಒಡೆನ ತಿಂದು ನೋಡಿ, ತೂತೊಡೆ ಇರುತ್ತಲ್ಲ ಅದು ಎವ್ರಿ ವೀಕ್ 1-2 ತಿಂತಾ ಬನ್ನಿ, ಸೊ ನೋಡಿ ಆಮೇಲೆ ಏನಾದ್ರು ಚೇಂಜಸ್ ಆಗ್ಬೋದು ಅಂತ ಹೇಳಿದರು. ಸೊ ತುಂಬಾ ಹೆಲ್ಪ್ ಆಯಿತು, ಥ್ಯಾಂಕ್ ಯು ಸುಷ್ಮಾ. ಆ್ಯಕ್ಚುಲಿ ನಿಜವಾಗ್ಲೂ ನನಗೆ ತುಂಬಾ ವರ್ಕ್ ಅಂತ ಅನ್ನಿಸ್ತಾ ಇದೆ. ಸೊ ನೋಡಿ ನಾವು ತಗೊಳ್ಳೋ ಅಂತಹ ಫುಡ್ ಏನಿರುತ್ತೆ ಸಮತೋಲನ ಅಂತ ಹೇಳ್ತೀವಲ್ಲ, ಸರಿಯಾದ ರೀತಿಯಲ್ಲಿ ತಗೊಳ್ಳೋದು ಬಹಳನೇ ಒಳ್ಳೆಯದು. ಈಗ ನಾನು ಹೆಸರು ಬೇಳೆ ತಗೊಳ್ತಾ ಇದ್ದೀನಿ. ಹೆಸರು ಬೇಳೆ ಬಂದು ಇದು ಅಷ್ಟೇ ನಿಮಗೆ ಒಂದು ತಂಪು, ಹಾಗೆಯೇ ಪ್ರೋಟೀನ್ಸ್ ಎಲ್ಲವೂ ಅಷ್ಟೇ ಹೆಚ್ಚಾಗಿ ಇರುತ್ತೆ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಾಡಿಸ್ಕೋಬೇಕು. ನೋಡಿ ಹಿಂದಿನ ಕಾಲದಲ್ಲಿ ಎಲ್ಲ ಆವಾಗಿನಿಂದ ಬಂದಿರುವಂಥದ್ದು, ಈಗ ನಾವು ಚಿತ್ರಾನ್ನ ಮಾಡಬೇಕಾದ್ರೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಅದನ್ನು ಹಾಕ್ತೀವಿ, ನಾವು ಅಂದ್ಕೊತೀವಿ ಎಲ್ಲ ರುಚಿಗೇನೆ ಅಂತ. ಬಟ್ ರುಚಿ ಜೊತೆಗೆ ಆರೋಗ್ಯದು ಅಷ್ಟೇ, ಅಂದರೆ ಪ್ರತಿ ಸತಿ ಆ ಒಂದು ಸಮತೋಲನನ ಕಾಪಾಡಿಕೊಳ್ಳಿ ಅನ್ನೋ ಒಂದು ಇಂಟೆನ್ಷನ್ನಿಂದ ಯೂಸ್ ಮಾಡಿರ್ತಿದ್ರು ಅಲ್ವಾ. ನೆಕ್ಸ್ಟು ರಾಗಿ, ಊರಿನಿಂದ ತಂದಿರುವಂತಹ ರಾಗಿ ಇದು. ಹೆಚ್ಚು ಫೈಬರ್ ಅಂಶವನ್ನು ಹೊಂದಿದೆ ಮತ್ತು ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರಾಗಿ ತಿಂದವರು ನಿರೋಗಿ ಅಂತ ಹೇಳ್ತಾರೆ ಅಲ್ವಾ ಗಾದೆ, ಹಾಗಾಗಿ ನಮ್ಮ ಚಿಕ್ಕ ಮಕ್ಕಳಿಗೂ ಕೂಡ ನಾವು ರಾಗಿನ ಈ ರೀತಿಯಲ್ಲಿ ಟೇಸ್ಟಿಯಾಗಿ ಮಾಡಿಕೊಡೋದ್ರ ಮೂಲಕ ಅಭ್ಯಾಸನ ಮಾಡ್ಕೊಳ್ಬೋದು, ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ಫ್ಯಾಕ್ಟ್ ಈಗ ರಾಗಿನೂ ಅಷ್ಟೇ ನಾವು ಹಸಿ ಸ್ಮೆಲ್ಲು ಸ್ವಲ್ಪನೂ ಇಲ್ದಲೇ ಇರೋ ರೀತಿಯಲ್ಲಿ ಹುರ್ಕೋಬೋದು. ನೀವು ಕೇಳ್ಬೋದು ಮ್ಯಾಮ್ ಬೇಕಾದರೆ ನಾವು ರಾಗಿ ಹಸಿಟ್ಟನ್ನು ಏನು ಮಿಲ್ ಮಾಡಿಸ್ಕೊಂಡು ಆಮೇಲೆ ಹಿಟ್ಟನ್ನು ಜರಡಿ ಹಿಡಿದು ಹುರಿದ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಅಂತ. ಸೊ ಆದರೆ ನಾನು ಹೇಳೋದು ಈ ಥರ ಹೋಲ್ ರಾಗಿ ತೊಗೊಂಡು ನೀವೇ ಮಾಡ್ಕೊಳ್ಳೋದಿದೆಯಲ್ಲ ಅದು ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ತುಂಬ ಜನ ನನಗೆ ಕೇಳೋದು ರಾಗಿ ಅಂಬಳಿನ ಕುಡಿದ ತಕ್ಷಣ ಸಣ್ಣ ಆಗ್ತಾರ ಅಂತ. ಕುಡಿಯೋದ್ರ ಜೊತೆಗೆ ಇನ್ನೂ ಒಂದಷ್ಟು ಪಾಯಿಂಟ್ಸ್ ಇದೆ. ಏನೇ ತೊಗೊಂಡ್ರು ಕೂಡ ಸ್ವಲ್ಪ ಎಕ್ಸಸೈಸ್ ಬೇಕು, ಮತ್ತೆ ನಮ್ಮ ಒಂದು ಲೈಫ್ ಸ್ಟೈಲ್ ಇದೆ ಅಲ್ವಾ ಅದು, ಅಂದ್ರೆ ನಾವು ತಗೊಳ್ಳೋ ಫುಡ್ ಇರ್ಬೋದು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರಾಗಿ ತಿಂದಿದ ತಕ್ಷಣ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಚೆನ್ನಾಗೆಲ್ಲ ತಿನ್ನೋದು, ಅದ್ರ ಜೊತೆ ರಾಗಿ ತಗೊಳ್ಳೋದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ ಹೇಳಬಾರ್ದು. ಸೊ ಎಕ್ಸಸೈಸ್ ಮೋಸ್ಟ್ ಇಂಪಾರ್ಟೆಂಟ್. ವಾಕ್ ಮಾಡ್ತೀರಾ, ಸೈಕ್ಲಿಂಗ್ ಮಾಡ್ತೀರಾ ಅಥವಾ ಯೋಗ ಮಾಡ್ತೀರಾ, ವಾಟ್ ಎವರ್, ಅದ್ರ ಜೊತೆಗೆ ನಾವು ಚೆನ್ನಾಗಿ ನೀರು ತಗೋಬೇಕು, ಹಣ್ಣುಗಳನ್ನ ಚೆನ್ನಾಗಿ ತಿನ್ನಬೇಕು,
ಎಫರ್ಟ್ಸ್ ಇಲ್ದಾಗನೆ ಖಂಡಿತ ನಾವೇನು ಮಾಡೋಕ್ಕಾಗಲ್ಲ. ಸೊ ಇವುಗಳ ಜೊತೆಗೆ ಈ ಎಕ್ಸಸೈಸ್ ಇವೆಲ್ಲ ಏನು ಹೇಳಿದೀನಿ ಅವುಗಳ ಜೊತೆಗೆ ಈ ರೀತಿಯಲ್ಲಿ ಫುಡ್ ತಗೊಳ್ತಾ ಹೋದಾಗ ಡೆಫಿನೆಟ್ಲಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಬರೀ ಕುಡಿಯೋದು ತಿನ್ನೋದ್ರಿಂದಲೇ ವೆಯ್ಟ್ ಲಾಸ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ನೀವು ಕೇಳ್ಬೋದು ಎಷ್ಟೆಷ್ಟು ಅಳತೆನಲ್ಲಿ ತಗೋಬೋದಂತ. ಒಂದು 50 ಗ್ರಾಮ್ ಬಾದಾಮಿ ತಗೊಂಡ್ರಿ ಅಂತಂದ್ರೆ ಮಿಕ್ಕಿದೆಲ್ಲವೂ ಕೂಡ ಒಂದು 100 ಗ್ರಾಮು ಈ ತರ ಸ್ವಲ್ಪ ಜಾಸ್ತಿ ಬಾದಾಮಿಗಿಂತ ಇನ್ನೆಲ್ಲವೂ ಸ್ವಲ್ಪ ಜಾಸ್ತಿ ಕಾಳು ಬೇಳೆಗಳು ಇದ್ರೆ ಒಳ್ಳೆಯದು. ಇದಕ್ಕೆ ಇನ್ನೂ ಬೇಕಾದ್ರೆ ಇನ್ನೂ ಒಂದಷ್ಟು ಕಾಳುಗಳನ್ನು ನೀವು ಆ್ಯಡ್ ಮಾಡಬಹುದು, ಆಪ್ಷನಲ್. ಸೊ ಈಗ ನೋಡಿ ಹೆಸರುಕಾಳು ಕಲರ್ ಚೇಂಜ್ ಆಗಿದೆ. ಈ ರೀತಿ ಎಲ್ಲ ಲೋ ಫ್ಲೇಮಲ್ಲಿ ನೀವು ಹುರ್ಕೊಳ್ಬೇಕು. ಓಕೆ, ಇವಾಗ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಬಂದು ನಮಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ, ವಿತ್ ನ್ಯಾಚುರಲ್ ಫ್ಲೇವರನ್ನು ಕೊಡುತ್ತೆ, ಫ್ರಾಗ್ರೆನ್ಸ್ ಅಂದರೆ ಸ್ಮೆಲ್ಲು. ಸೊ ಹಾಗಾಗಿ ಏಲಕ್ಕಿನೂ ಕೂಡ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಪ್ಯೂರ್ ಸಫ್ರಾನ್ ಕೇಸರಿ ದಳನ ಗ್ಯಾಸ್ ಆಫ್ ಮಾಡಿದ್ಮೇಲೆ, ಏಲಕ್ಕಿನೂ ಅಷ್ಟೇ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಜಸ್ಟ್ ಹಾಗೆ ಬಿಸಿ ಮಾಡಿ ಹಾಕಬೇಕು. ಮತ್ತು ಕೇಸರಿನೂ ಅಷ್ಟೇ ಹಾಗೆ ಲೈಟಾಗಿ ಅದು ಗ್ಯಾಸ್ ಆಫ್ ಮಾಡಿದ್ಮೇಲೆ ಬಾಂಡ್ಲಿ ಬಿಸಿ ಇರುತ್ತಲ್ಲ ಅದಕ್ಕೆ ಹಾಕಿದ್ಮೇಲೆ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕಂಪ್ಲೀಟ್ ಏನು ಡ್ರಿಂಕ್ ಪೌಡರು, ಒಂದು ಹೆಲ್ತಿ ಡ್ರಿಂಕ್ ಪೌಡರ್ ಮಾಡೋದಕ್ಕೆ ರೆಡಿಯಾಗಿದೆ. ಈಗ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೇಕು. ಇದನ್ನು ನೀವು ಜರಡಿ ಹಿಡಿದು ನೈಸ್ ಪೌಡರ್ನಾದರೂ ಯೂಸ್ ಮಾಡ್ಕೋಬೋದು. ನನ್ನ ಪ್ರಕಾರ ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ, ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಪೌಡರ್ ಮಾಡ್ಕೊಳ್ಳಿ. ಸೊ ಆಮೇಲೆ ಅದು ಸ್ವಲ್ಪ ದಪ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೂ ನೋ, ಯಾಕೆಂದರೆ ಹಾಲು ಚೆನ್ನಾಗಿ ಕಾಯ್ದಿರುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ಚೆನ್ನಾಗಿ ಇರುತ್ತೆ ಬಾಯಲ್ಲಿ ತಿನ್ನಬೇಕಾದ್ರೂ, ಚಿಕ್ಕ ಚಿಕ್ಕದಾಗಿ ಕ್ರಂಚಿ ಕ್ರಂಚಿಯಾಗಿ ಅನ್ನೋ ಥರ ಸಿಗೋ ಥರ. ಮತ್ತು ಹಸಿ ಹಸಿ ಏನೂ ಇರಲ್ಲ, ಚೆನ್ನಾಗಿ ನಾವು ಏನು ಫ್ರೈ ಮಾಡಿದ್ದೀವಿ. ಆ್ಯಂಡ್ ಈಗ ಬೆಲ್ಲ, ಇದು ಬಂದು ಆರ್ಗಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಶುದ್ಧ ಬೆಲ್ಲ ಸಿಗುತ್ತಲ್ಲ ಅದನ್ನು ತೊಗೊಳ್ಳಿ. ಅದು ಪೌಡರ್ ತೊಗೊಂಡಿದ್ದೀನಿ, ಬಟ್ ಇದು ಅಲ್ಲಲ್ಲಿ ಅಲ್ಲಲ್ಲಿ ದಪ್ಪ ದಪ್ಪ ಇರೋದರಿಂದ ಮಿಕ್ಸಿಲಿ ಜಸ್ಟ್ ಹಾಗೆ ಒಂದು 2-3 ಸತಿ ಗ್ರೈಂಡ್ ಮಾಡ್ತೀನಿ ಅಷ್ಟೇ. ಅದು ನಮಗೆ ನೋಡಿ ಈ ಥರ. ಸೊ ಇದೊಂಥರ ನ್ಯಾಚುರಲ್ ಹಾರ್ಲಿಕ್ಸ್ ಅಂತಲೇ ಹೇಳ್ಬೋದು, ಬಟ್ ಗೋಧಿ ಹಾಕ್ದಲೇ ಬೇರೆ ಕಾಳುಗಳಿಂದ ಮಾಡ್ತಾ ಇರುವಂತಹ ಏನು ಹಾರ್ಲಿಕ್ಸ್ ಅಂತ. ಕಲರು ಕೂಡ ನಿಮಗೆ ಸೇಮ್ ಹಾರ್ಲಿಕ್ಸ್ ಹೇಗಿರುತ್ತೆ ಅದೇ ರೀತಿನಲ್ಲೇ ಕಾಣುತ್ತೆ. ಒಂದು ಸ್ಪೂನು ಅಥವಾ 2 ಸ್ಪೂನು ದೊಡ್ಡ ಗ್ಲಾಸ್ಗೆ ಅಂತಂದರೆ 1-2 ಸ್ಪೂನು ಅಥವಾ ಚಿಕ್ಕ ಗ್ಲಾಸಲ್ಲಿ ಅಂದರೆ 1 ಸ್ಪೂನು ಈ ಥರ. ಬೆಲ್ಲನ ನಾನು ಪೌಡರ್ ಮಾಡಿದ್ನಲ್ವ, ಅದನ್ನು ಕೂಡ ಈ ಪೌಡರ್ಗೆ ಕಾಳುಗಳದ್ದು ಪೌಡರ್ ಮಾಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಗಾಜಿಂದು ಅಥವಾ ಸ್ಟೀಲ್ದು ಅಂದರೆ ಗಾಳಿ ಹೋಗ್ದಲ್ಲೇ ಇರೋ ರೀತಿಯಲ್ಲಿ ಹಾಕಿ ಇಟ್ಕೊಳ್ಳಿ. ಸೊ ನನ್ನ ಪ್ರಕಾರ ಒಂದು 15 ದಿನಕ್ಕೂ ಅಥವಾ 20 ದಿನಕ್ಕೂ ಒಂದು ಸತಿ ಖಾಲಿ ಆಗಿ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಪೌಡರ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಫ್ರೆಶ್ ಫ್ರೆಶ್ ಆಗೇ ಮಾಡ್ಕೊಳ್ಳೋದು ಬೆಸ್ಟ್. ಈಗ ಹೆಲ್ತಿಯಾಗಿರುವಂತಹ ಹೈ ಪ್ರೋಟೀನ್ ಫೈಬರ್ ಇರುವಂತಹ ಡ್ರಿಂಕ್ಸ್ ರೆಡಿಯಾಗಿದೆ. ಈ ಡ್ರಿಂಕ್ ಖಂಡಿತವಾಗ್ಲೂ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಪ್ರತಿದಿನ ತಗೊಳ್ತಾ ಬರೋದ್ರಿಂದ ಒಂದು ಬೆಸ್ಟ್ ರಿಸಲ್ಟ್ ನೋಡ್ಬೋದು. ಎಸ್ಪೆಷಲಿ ನನ್ನ ಮಗಳು ಸಣ್ಣ ಇರೋದ್ರಿಂದ ಈ ಥರ ಎಲ್ಲ ನಾನು ಟ್ರೈ ಮಾಡ್ತಲೇ ಇರಬೇಕಾಗುತ್ತೆ. ಆ್ಯಂಡ್ ನಮ್ಮ ಪುಟ್ಟುಗೆ ಲೈಟಾಗಿ ಸ್ವೀಟ್ ಇತ್ತು, ಲೈಟಾಗಿ ಬೆಲ್ಲ ಹಾಕಿರೋದಲ್ವ, ಹಾಗಾಗಿ ಅವನಿಗೆ ತುಪ್ಪ ಹಾಕ್ಬಿಟ್ಟು ಒಂದು ಉಂಡೆ ಕೊಡೋಣ ಪಾಪ ಆಸೆ ಪಡುತ್ತೆ ಅಂತ ಕೊಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಖಂಡಿತವ ನಿಮಗೆ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಜನಕ್ಕೆ ರೀಚ್ ಆಗುತ್ತೆ. ಸೊ ನನಗೂ ತುಂಬ ಖುಷಿಯಾಗುತ್ತೆ, ಇದೇ ರೀತಿ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡಿದ ರೀತಿಯಲ್ಲಿ ಇರುತ್ತೆ. ಆ್ಯಂಡ್ ನಿಮ್ಮಿಂದ ಒಂದು ಅಷ್ಟು ಒಳ್ಳೆ ಕಮೆಂಟ್ಗಳನ್ನು ನಿರೀಕ್ಷಿಸ್ತೀನಿ. ಲೈಕ್ ಮಾಡಿ, ಥ್ಯಾಂಕ್ ಯು.